ಇವತ್ತು ಬೆಂಗಳೂರಲ್ಲಿ ಈ ರಸ್ತೆ ಗುಂಡಿಗಳು ಪಾಟ್ ಹೋಲ್ಸ್ ಇವತ್ತು ಯಾವ ತರ ತಾಂಡವಾಡ್ತಾ ಇದೆ ಅಂತ ನಾವು ಈಗಾಗಲೇ ನೋಡಿದೀವಿ. ಒಂದೇ ವರ್ಷದಲ್ಲಿ ಇವರು ಅಧಿಕೃತವಾಗಿ ಹೇಳ್ತಾ ಇದ್ರೆ 8ಕ್ಕಿಂತ ಹೆಚ್ಚು ಮಂದಿ ಇವತ್ತು ಜೀವನ ಕಳೆದುಕೊಂಡಿದ್ದಾರೆ ಅಂತ ಹೇಳಿ. Bengaluru, where 4 pothole deaths have been reported in a month, in a span of 48 hours, 2 lives were lost on the same spot simply because of the same pothole. The killer voids on roads are back. Civic apathy claims another life. Road nightmare in India's Silicon City. Tragic death shakes up Bengaluru. ಬೊಮ್ಮಾಯಿ ಅವರೇ, ನೀವು 20,000 ಕೋಟಿನ ಲಾಸ್ಟ್ 5 ವರ್ಷದಲ್ಲಿ ಬೆಂಗಳೂರಿನ ರಸ್ತೆಗಳ ಮೇಲೆ ನಾವು ಖರ್ಚು ಮಾಡಿದೀವಿ ಅಂತ ಹೇಳ್ತಾ ಇದ್ದೀರಾ. ಆ 20,000 ಕೋಟಿ ಎಲ್ಲಿದೆ, ಲೆಕ್ಕ ಕೊಡಿ ನಮಗೆ. ಒಂದು ದೊಡ್ಡ ಮಟ್ಟದ ಹಗರಣನ ನೀವೆಲ್ಲರೂ ಸೇರಿ ಮಾಡಿದ್ದೀರಾ, ಹೈ ಪವರ್ ಕಮಿಟಿ ರಚನೆ ಮಾಡಿ ಅದರ ಒಂದು ವಿರುದ್ಧ ತನಿಖೆ ಆಗಲೇಬೇಕು. ಇವತ್ತು ನಾವು ಸಹಾಯವಾಣಿಯನ್ನು ಲಾಂಚ್ ಮಾಡಿದ್ವಿ. ಆ ಸಹಾಯವಾಣಿಯಲ್ಲಿ ಸುಮಾರು 1,000ಕ್ಕಿಂತ ಹೆಚ್ಚು ಬೆಂಗಳೂರಿಗರು ತಮ್ಮ ತಮ್ಮ ಏರಿಯಾಗಳಲ್ಲಿ ಎಷ್ಟೆಲ್ಲ ರಸ್ತೆ ಗುಂಡಿಗಳು ಇದೆ ಅನ್ನೋದನ್ನು ಅವರು ತೋರಿಸಿದ್ರು. ಈ ರೀತಿಯಾದ ಒಂದು ಜನಾಭಿಪ್ರಾಯ ಈ ರಸ್ತೆ ಗುಂಡಿಗಳ ವಿರುದ್ಧ ಆಮ್ ಆದ್ಮಿ ಪಾರ್ಟಿ ಏನು ಹೋರಾಟ ಮಾಡ್ತಾ ಇದೆ ಅದಕ್ಕೆ ಬರ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಟ್ವಿಟರ್ ಅಲ್ಲಿ ನಂಬರ್ 1ನಲ್ಲಿ ಇವತ್ತು ಬೆಂಗಳೂರಲ್ಲೂ ಟ್ರೆಂಡ್ ಆಗಿದೆ ಈ ಹ್ಯಾಶ್ಟ್ಯಾಗ್ ಪಾಟೋಲ್ ಹಬ್ಬ ಅಂತ ಹೇಳಿ. ಇವತ್ತು 1,000 ಮಂದಿ ಬೆಂಗಳೂರಿಗರು ಏನು ಕಂಪ್ಲೇಂಟ್ಗಳು ನಮಗೆ ಕೊಟ್ಟಿದ್ರು, ಆಮ್ ಆದ್ಮಿ ಪಾರ್ಟಿಯ ಸ್ಥಳೀಯ ನಾಯಕರುಗಳು ಪ್ರತಿಯೊಂದು ವಾರ್ಡಲ್ಲೂ ಸುಮಾರು 50ಕ್ಕಿಂತ ಹೆಚ್ಚು ಪೊಲೀಸ್ ಸ್ಟೇಷನ್ಗಳಲ್ಲಿ ಒಂದು ದೂರನ್ನು ಇವತ್ತು ನಾವು ದಾಖಲೆ ಮಾಡಿದ್ದೀವಿ. ಮಾಜಿ ಕಾರ್ಪೊರೇಟರು ಮತ್ತು ಸಂಬಂಧಪಟ್ಟ BBMP ಅಧಿಕಾರಿಗಳ ವಿರುದ್ಧ ಬೆಂಗಳೂರಿನ ಇತಿಹಾಸದಲ್ಲಿ ಇದೇ ಮೊದಲನೇ ಬಾರಿಗೆ ಇಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಇಷ್ಟು ಹೆಚ್ಚು ಪೊಲೀಸ್ ಸ್ಟೇಷನ್ಗಳಲ್ಲಿ ಇವತ್ತು ಈ ರೀತಿಯಾದ ಒಂದು ದೂರು ದಾಖಲೆಯಾಗಿದ್ದು ಆಮ್ ಆದ್ಮಿ ಪಾರ್ಟಿ ಜನರ ಪರವಾಗಿದೆ, ಬೆಂಗಳೂರಿಗರ ಪರವಾಗಿದೆ, ಬೆಂಗಳೂರಿಗೋಸ್ಕರ ಈ ಒಂದು ಹೋರಾಟನ ಮಾಡ್ತಾನೆ ಇರುತ್ತೆ.